ಈ ಒಂದು ಕೊಲೆ ಪ್ರಕರಣ ಅಂತ ಅಂದಾಗ ಅದನ್ನ ಹಲವಾರು ಆಯಾಮಗಳಿಂದ ತನಿಖೆಯನ್ನು ಮಾಡಬೇಕಾಗುತ್ತೆ. ಸದ್ಯ ನೇಹಾ ಹಾಗೂ ಆಕೆಯ ಸಂಬಂಧಿಯ ಮಧ್ಯೆ ನಡೆದಂತಹ ವಾಟ್ಸ್ಆಪ್ ಚಾಟ್ ಲಭಿಸಿದೆ. ಚಾಟಿಂಗ್ನಲ್ಲಿ ಫಯಾಜ್ ಬಗ್ಗೆ ನಡೆದಿರುವ ಚರ್ಚೆ ಲಭಿಸಿದೆ. ನೇಹಾ ಹಾಗೂ ಆಕೆಯ ಸಂಬಂಧಿ ಜೊತೆ ವಾಟ್ಸ್ಆಪ್ ಚಾಟ್ಗಳು ಏನಾಗಿತ್ತು, ಅವರಿಬ್ಬರ ನಡುವೆ ವಾಟ್ಸ್ಆಪ್ ಮುಖಾಂತರ ಆದಂತಹ ಸಂಭಾಷಣೆ ಸಿಕ್ಕಿದೆ. ಕೆಲ ಚಾಟಿಂಗ್ ಸಂದೇಶಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ವಿದ್ಯಾಭ್ಯಾಸ ಹಾಗೂ ಮದುವೆ ಕುರಿತು ನಡೆದಿರುವಂತಹ ಚರ್ಚೆ ಅದು. ಮದುವೆ ಆಗಬೇಕು, ದುಡ್ಡಿನ ಸಮಸ್ಯೆ ಇದೆ ಅಂತ ಆ ಚಾಟ್ಗಳಲ್ಲಿದೆ. ಸಂಬಂಧಿ ಜೊತೆ ವಾಟ್ಸ್ಆಪ್ನಲ್ಲಿ ನೇಹಾ ಚರ್ಚೆ ಮಾಡಿರುವಂತಹ ವಾಟ್ಸ್ಆಪ್ ಚಾಟ್ಗಳು ಈಗ ವೈರಲ್ ಆಗ್ತಾ ಇದೆ. ಸೊ ವಾಟ್ಸ್ಆಪ್ ಚಾಟ್ಗಳನ್ನು ಗಮನಿಸ್ತಾ ಇದ್ದೀರಿ, ಎಲ್ಲವೂ ಕೂಡ ಉತ್ತರ ಕರ್ನಾಟಕದ ಭಾಷೆಯಲ್ಲೇ ಇದೆ, ಅದನ್ನು ಗಮನಿಸ್ತಾ ಇದ್ದೀರಿ. ದುಡ್ಡಿಲ್ಲ, ಎಮ್ ಸಿ ಎ ಅಡ್ಮಿಷನ್ ಮಾಡಿಸಿದ್ದೀನಿ, ಬಟ್ ಮನೆಯಾಗ ಪ್ರಪೋಸಲ್ಗೆ ಫೋರ್ಸ್ ಪ್ರಪೋಸಲ್ಗೆ ಫೋರ್ಸ್ ಮಾಡ್ತಾ ಇದ್ದಾರೆ, ಸಾಕಾಗಿದೆ ನನಗೆ ಅಕ್ಕ ಅಂತ ನೇಹಾ ಕಳಿಸಿರುವಂಥ ಮೆಸೇಜ್ಗಳಿದೆ. ಆ ಕಡೆಯಿಂದ ನೀ ಸ್ಟ್ರಾಂಗ್ ಆಗಿರುವಂಥ ಅವರ ಸಂಬಂಧಿ ಹೇಳಿರುವಂಥ ಮೆಸೇಜ್ಗಳು ಕೂಡ ಇದೆ. ಸೊ ಇಬ್ಬರು ಕೂಡ ಮದುವೆಯ ಬಗ್ಗೆ, ಫಯಾಜ್ ಜೊತೆಗಿನ ಮದುವೆಯ ಬಗ್ಗೆ ಚರ್ಚೆ ಮಾಡಿರುವಂಥ ವಾಟ್ಸ್ಆ್ಯಪ್ ಚಾಟ್ಗಳು ಸಿಕ್ಕಿದೆ. ಸಾಮಾಜಿಕ ಜಾಲತಾಣದಲ್ಲಿ ಅದು ವೈರಲ್ ಆಗಿದೆ. ನೀವು ಕೂಡ ಆ ವಾಟ್ಸ್ಆ್ಯಪ್ ಚಾಟ್ಗಳನ್ನು ಗಮನಿಸಬಹುದು.